ಅಕ್ಟೋಬರ್ ಇಪ್ಪತ್ತೇಳು ಅನ್ನು ದಿನದ ಪರಲೋಕಮನ್ನ ಈ ದಿನದ ವಾಕ್ಯ ನನ್ನ ಆಯುಷ್ ಕಾಲವು ನಿನ್ನ ಕೈಯಲ್ಲಿದೆ ಕೀರ್ತನೆಗಳು ಮೂವತ್ತೊಂದನೇ ಅಧ್ಯಾಯ ಹದಿನೈದನೇ ವಚನ ಕರ್ತನಿಗೆ ಪ್ರತಿಷ್ಠೆಪಡಿಸಿಕೊಂಡಿರುವ ಎಲ್ಲ ದೇವ ಜನರು ಯಜ್ಞದ ಕುರಿಯಾದಾತನ ಹಿಂಬಾಲಕರಾದಾಗಲೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವರು ಇವರು ತಮ್ಮ ಪ್ರತಿಷ್ಠಾಪನೆಯನ್ನು ಮುಂದುವರೆಸುವವರಾಗಿ ಕರ್ತನ ಚಿತ್ತದಂತೆ ಯಾವಾಗ ಅದು ಮುಕ್ತಾಯವಾಗುತ್ತದೋ ಮತ್ತು ಯಾವ ಸಂದರ್ಭದಲ್ಲಿ ಕರ್ತನು ತನ್ನ ಚಿತ್ತದಂತೆ ಯಾವ ರೀತಿಯಲ್ಲಿ ಮುಕ್ತಾಯಗೊಳಿಸಬೇಕೆಂದು ಅವಕಾಶ ಕೊಡುತ್ತಾನೋ ಆಗ ಅದು ಕೊನೆಗೊಳ್ಳುತ್ತದೆ ಕರ್ತನಿಗಾಗಿ ಪ್ರತಿಷ್ಠಿಸಿ ಕೊಂಡಿರುವ ದೇವಜನರು ಜ್ಞಾಪಕದಲ್ಲಿರಬೇಕಾದದು ಯಾವುದೆಂದರೆ ದೇವರ ಚಿತ್ತವಿಲ್ಲದೆ ಅಂದರೆ ಆತನ ಅನುಮತಿ ಇಲ್ಲದೆ ಅವರ ತಲೆಯಿಂದ ಒಂದು ಕೂದಲು ಉದುರುವುದಿಲ್ಲ ಮತ್ತು ಅವರ ಹೃದಯದ ಭಾವನೆಯು ಕರ್ತನು ಹೇಳಿದ ತಂದೆಯು ನನಗೆ ಕೊಟ್ಟಿರುವ ಈ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಎಂಬ ಧೋರಣೆಯಲ್ಲಿರಬೇಕು ಅವರ ಹೃದಯದ ಭಾಷೆ ಒಬ್ಬ ಕವಿ ಈ ಕೆಳಗೆ ಹೇಳಿದಂತಿರಬೇಕು ನನಗಿರುವುದರಲ್ಲಿ ನಾನು ತೃಪ್ತನಾಗಿರುವೆನು ಯಾಕೆಂದರೆ ದೇವರು ನನ್ನನ್ನು ನಡೆಸುವನು